ಅನುಭವ ಮಂಟಪನ ಅಥವಾ ದರ್ಗಾನ ಅಲ್ಲಿ ಯಾವ ರೀತಿ ಅಂತ ಸಾಕ್ಷ್ಯಗಳು ಇದೆ ಯಾವ ಕಾರಣಕ್ಕಾಗಿ ಈ ಒಂದು ನಡಿಗೆ ಅನುಭವ ಮಂಟಪದ ಕಡೆಗೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳು ಏನೇನು ಯಾವ ರೀತಿ ಅಂತ ಸಿಚುವೇಶನ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನಕ್ಕೆ ನ್ಯೂಸ್ 18 ಕನ್ನಡ ಕೈ ಹಾಕಿದಾಗ ಅಲ್ಲಿ ಅದನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳಾಗಿದೆ ಹಲ್ಲೆಯನ್ನ ಮಾಡಲಾಗಿದೆ ಜೀವ ಬೆದರಿಕೆಯನ್ನು ಹಾಕಿ ಗೃಹ ಬಂಧನದಲ್ಲಿ ಇಡುವಂತಹ ಪ್ರಯತ್ನಗಳನ್ನ ಕೂಡ ಅಲ್ಲಿ ಮಾಡಲಾಗಿದೆ ಪ್ರತಿಯೊಬ್ಬರ ಬಗ್ಗೆ ನಾವು ಹೇಳ್ತಾ ಇಲ್ಲ ಯಾರು ಮಾಡಿದಾರೋ ಅವರಿಗೆ ಅಲ್ಲಿ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂತಹ ವಿಚಾರ ಪ್ರದೀಪ್ ಕಂಕಣವಾಡಿ ಅವರೇ ಪ್ರಮುಖವಾಗಿ ಇಂತಹ ಘಟನೆಗಳು ಆದಾಗ ನಾವು ಪ್ರತಿ ಬಾರಿ ಕೂಡ ಮಾಧ್ಯಮಗಳು ತಮ್ಮದೇ ಆದಂತಹ ವೃತ್ತಿ ಧರ್ಮವನ್ನ ಪಾಲಿಸುವುದು ನಮ್ಮ ಕೆಲಸ ನಮ್ಮ ಧರ್ಮ ಅದು ನಮ್ಮ ಕರ್ತವ್ಯ ಅದನ್ನ ಆ ಸಂದರ್ಭದಲ್ಲಿ ನೀವು ಇದನ್ನ ಮಾಡಬೇಡಿ ಅಥವಾ ನೀವು ಈ ತರ ಮಾಡಿದ್ದು ತಪ್ಪು ಅಂತ ಹೇಳೋದಾಗಿರ್ಬೋದು ಅಥವಾ ಅಲ್ಲಿ ನಮ್ಮ ಅಭಿಪ್ರಾಯ ಹೇಳೋದಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಏನೋ ಏನು ಏನೋ ಆಗಿದೆಯಪ್ಪ ಅಂತ ನಾವು ಒಪ್ಕೊಳ್ಳೋದು ಏನೋ ಆಗದಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಹಲ್ಲೆ ಮಾಡುವಂಥದ್ದು ಇವರು ಹಾಗಾದ್ರೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಲ್ಲಿ ಹುಟ್ಟು ಹಾಕುತ್ತೆ ಅಂತ ಹೇಳಿ ನೀವು ಅಲ್ಲಿನ ಹೋರಾಟ ಆರಂಭ ಮಾಡಿದ್ದು ಹೇಗೆ ಅಂತ ಹೇಳಿ ಈಗ ಮೇಡಮ್ ಅವರು ಏನಾಗಿದೆ ಅಂದ್ರೆ ಈ ಹೋರಾಟ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಇದು ಧಾರ್ಮಿಕ ಸಭೆ ಮತ್ತು ಚಿಂತನ ಮಂಥನ ಮಾಡುವಂತದ್ದು ಇದು ಯಾವುದೇ ತರ ಒಂದು ಉಗ್ರ ಹೋರಾಟ ಆದ್ರೆ ಇದೇನಿದೆ ಜನರಿಗೆ ನಾವು ಸತ್ಯವನ್ನು ತಿಳಿಸ್ ಅನುಭವ ಮಂಟಪ ಏನಿದೆ ಇದು ಅನುಭವ ಮಂಟಪ ನೀವು ಪುರಾತತ್ವ ಇಲಾಖೆಯಿಂದ ಅಧ್ಯಯನ ಮಾಡಿ ನಂತರ ನೀವು ಸರ್ಕಾರ ಅದರ ಬಗ್ಗೆ ನಿರ್ಧಾರ ಮಾಡಿ ಎಲ್ಲವೂ ಏನಿದೆ ಅಂದ್ರೆ ಕಾನೂನಾತ್ಮಕ ಮನವಿಯನ್ನ ಮಾಡ್ತಾ ಇದ್ರಿ ನೀವು ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಮನವಿ ಮಾಡ್ತಾ ಇದೀವಿ ಮತ್ತೆ ಧರ್ಮ ಸಭೆ ಮಾಡ್ತಾ ಇದೀವಿ ಅಲ್ಲಿ ನಿರ್ಣಯ ತೆಗೆದುಕೊಳ್ತಾ ಇದೀವಿ ಅಲ್ಲಿಂದ ರೂಪರೇಷೆಗಳು ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಬಟ್ ಇಲ್ಲಿ ಏನೋ ಒಂದು ಏನಾಗ್ತಾ ಇದೆ ಅಂದ್ರೆ ಇದನ್ನ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ ಇದು ವ್ಯವಸ್ಥೆ ಏನಾಗ್ತದೆ ಏನಂತ ನಾವು ತಿಳ್ಕೊಂತ ಪ್ರಯತ್ನ ಮಾಡ್ತಾ ಇದೀವಿ ಇದರ ಮೂಲ ಯಾರಿದ್ದಾರೆ ಇದರ ದಾರಿ ತಪ್ಪಿಸುವಂತ ಯಾರು ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡ್ತಾ ಇದೀವಿ ಮತ್ತೆ ಈ ತರ ಹಲ್ಲೆಗಳು ಆಗೋದು ಇದು ಕಾನೂನು ಉಲ್ಲಂಘನೆ ಆಗುತ್ತೆ ಸಂವಿಧಾನಕ್ಕೆ ಕಾನೂನಿಗೆ ಅಲ್ಲಿ ಬೆಲೆನೇ ಇಲ್ಲ ಮರ್ಯಾದೆನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅಲ್ಲ ಆತರ ವರ್ತನೆ ಮಾಡಿದವರು ಕರ್ನಾಟಕ ರಾಜ್ಯದಲ್ಲಿ ಯಾರು ಕಾನೂನಿಂದ ತಪ್ಪಿಸ್ಕೋಕ್ ಆಗಿಲ್ಲ ಇವತ್ತು ಕೂಡ ಅವರು ಕಾನೂನು ಕುಲಿಕೆಯಲ್ಲಿ ಸಿಗ್ಲೇಬೇಕು ಸಿಕ್ಕೇ ಸಿಗ್ತಾರೆ ಮತ್ತೆ ನಾವು ಕಾನೂನು ಮೇಲೆ ನಂಬಿಕೆನೂ ಇಟ್ಟಿದೀವಿ ನಮ್ಮ ಕರ್ನಾಟಕ ರಾಜ್ಯದ ಜನತೆನೂ ನಂಬಿಕೆ ಇಟ್ಟಿದೆ ಎಲ್ಲ ಮೀಡಿಯಾದವರು ನಂಬಿಕೆ ಇಟ್ಟಿದ್ದೀವಿ ಹಾಗಾಗಿ ನಾವು ಎಲ್ಲ ನಮ್ಗೆ ಈ ಅನ್ಯಾಯ ಏನಿದೆಯಲ್ಲ ಇದು ನಾವು ಗೌರವ ಖಂಡಿಸ್ತೀವಿ ಮತ್ತೆ ಹಲ್ಲೆ ಆದವರ ಇವತ್ತೇ ಎಫ್ಐಆರ್ ಮಾಡಿಸಿ ಅವ್ರ ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುವಂತ ಕೆಲಸನೂ ನಾವು ಮಾಡ್ತೀವಿ ಈಗಾಗಲೇ ಈ ಕೆಲಸವನ್ನ ಪೊಲೀಸರು ಮಾಡಬೇಕು ಮಾಡುವಂತ ಕೆಲಸ ಮಾಡ್ತಾರೆ ಅನ್ನುವಂತ ನಂಬಿಕೆ ಅಂತೂ ಖಂಡಿತವಾಗ್ಲೂ ಕೂಡ ನಮ್ಗೆ ಇದೆ ಅಂತ ಹೇಳಿ ಪ್ರದೀಪ್ ಅವರೇ ನಿನ್ನೆಯಿಂದನೆ ಕಾನೂನು ಜೊತೆಗಿನ ಸಂಪರ್ಕದಲ್ಲಿ ಇದೀನಿ ಅಲ್ಲಿಗೆ ಎಲ್ಲಾ ಸಿಪಿಐ ಮತ್ತು ಪಿಎಸ್ಐ ಮತ್ತೆ ಡಿಎಸ್ಪಿ ಮತ್ತೆ ಎಸ್ಪಿ ಸರ್ ಎಲ್ಲಾರ ಜೊತೆನು ನಾವು ಸಂಪರ್ಕದಲ್ಲಿ ಇದೀನಿ ಕಾನೂನು ಬಗ್ಗೆ ನಾವು ಚರ್ಚೆನೂ ಮಾಡ್ತಾ ಇದ್ವಿ ಶಾಂತಿಯುತವಾಗಿ ಮಾಡ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ಬೇಕಂತ ಎಲ್ಲಾ ವ್ಯವಸ್ಥೆ ಸಂಘಟನೆ ಮಾಡ್ಕೊಂಡಿದ್ದೆ ಬಟ್ ಈ ತರ ಇವತ್ತು ಆಗಿರೋದು ಮುಂದೆ ಏನೋ ದೊಡ್ಡ ಷಡ್ಯಂತ್ರ ನಡೀತದೆ ಇದನ್ನ ಈ ಹೋರಾಟವನ್ನ ದಾರಿ ತಪ್ಪಿಸ್ಲಿಕ್ಕೆ ಮತ್ತೆ ಸತ್ಯನ ಮರೆ ಮಾಸಲಿಕ್ಕೆ ಇದೊಂದು ಬೃಹತ್ ಷಡ್ಯಂತ್ರ ಅಂತ ನಾವು ಅನ್ಕೋತೀವಿ ಸಾಗರ್ ಅವರೇ ಈಗ ಅಲ್ಲಿ ನೀವು ಹೋದಂತಹ ಸಂದರ್ಭದಲ್ಲಿ ಏನು ಹಿಡ್ಕೊಂಡು ಹೋಗಿಲ್ಲ ಒಂದು ನಮ್ಮ ರಿಪೋರ್ಟರ್ಸ್ ಕ್ಯಾಮ್ರಾಗಳನ್ನ ಹಿಡ್ಕೊಂಡು ಹೋಗಿರ್ತಾರೆ ಅವರಿಗೆ ಬೇಕಾದಂತಹ ರಿಪೋರ್ಟಿಂಗ್ ಬೇಕಾದಂತಹ ವಸ್ತುಗಳನ್ನ ಹಿಡ್ಕೊಂಡು ಹೋಗಿರ್ತಾರೆ ಏಕಾಏಕಿಗೆ ಈ ರೀತಿಯಾಗಿ ಇವರು ಹಲ್ಲೆ ಮಾಡುವಂತದ್ದು ಅಥವಾ ಬಂದು ಈ ರೀತಿಯಾದಂತಹ ದುಂಡಾವರ್ತನೆಯನ್ನ ಮಾಡೋದು ಅಲ್ಲಿದಂತಹ ಬೇರೆ ಯಾರು ಇರ್ಲಿಲ್ವಾ ಬೇರೆ ಅಲ್ಲಿನ ಸ್ಥಳೀಯರು ಯಾರು ಇರ್ಲಿಲ್ವಾ ಹೋದಂತಹ ಸಂದರ್ಭದಲ್ಲಿ ಇಲ್ಲ ಆ ಭಾಗದಲ್ಲಿ ಇನ್ನು ಯಾರು ಇರ್ಲಿಲ್ಲ ಸ್ಥಳೀಯರು ಯಾರು ಇರ್ಲಿಲ್ಲ ಸ್ವಲ್ಪ ಮನೆಗಳು ಸ್ವಲ್ಪ ದೂರ ಇದೆ ಅಲ್ಲಿಂದ ಸ್ವಲ್ಪ ದೂರ ಅದಕ್ಕಾಗಿ ಅಲ್ಲಿ ಯಾರು ಇರ್ಲಿಲ್ಲ ನಾವೇನು ಭಯೋತ್ಪಾದಕರಲ್ಲ ಏನು ಇಲ್ಲ ನಾವು ಸುಮ್ನೆ ಅದೊಂದು ಮೊದಲನೇದಾಗಿ ಅವ್ರು ಕೇಳಿದೀವಿ ನಾವು ರಿಕ್ವೆಸ್ಟ್ ಮಾಡಿದೀವಿ ಹೋಗ್ಬೋದಾ ಅಂತೇಳಿ ಬೇರೆ ಹೊರಗಡೆ ಹೋಗಿಲ್ಲ ನಾವು ಹೊರಗಡೆ ಹೋಗಿಲ್ಲ ಹೊರಗಡೆ ಇರುವಂತ ಬಾವಿಯಲ್ಲಿ ಚಿತ್ರಣ ಮಾಡಿದ್ವಿ ಮಾಡಿದ ತಕ್ಷಣ ಮತ್ತೆ ಒಬ್ಬರ ಮನೆ ಹತ್ರ ಹೋಗಿ ಟಿಫನ್ ಮಾಡೋಣ ಅಂತ ಹೋಗಿದ್ವಿ ಹುಡುಗನ ಅವರು ಹೇಗೆ ಅಂತ ಹೇಳಿ ಪಕ್ಕದಲ್ಲಿ ಇರುವಂತ ಮನೇನೆ ಅದ್ರ ಹಿಂದ್ಗಡೆ ಇರುವಂತ ಮನೇನೆ ಅಲ್ಲಿ ಹೋಗಿ ಟಿಫನ್ ಮೇಲ್ಗಡೆ ಕೂತು ಟಿಫನ್ ಮಾಡೋಣ ಅಂತ ಕುಂತಿದ್ವಿ ಅವರು ಮೇಲ್ಗಡೆದನ್ನ ನೋಡಿದಾರೆ ಒಳಗಿಂದ ಒಳಗಿಂದ ನೋಡಿ ಹತ್ತ ಹದಿನೈದು ಜನ ಹಿಂಗ ರನ್ನಿಂಗ್ ಓಡ್ಕೋತ ಬಂದ್ರು ಹಿಂಗ ರನ್ನಿಂಗ್ ಆಗಿರೋದು ಒಂದ್ ಎರಡೇ ನಿಮಿಷ ಆಗಿಲ್ಲ ತಕ್ಷಣ ಹತ್ತು ಫೀಟ್ ಇರುವಂತ ಕಂಪೌಂಡ್ ಅನ್ನ ಹಾರಿ ಒಂಥರ ಏನಂತಾರೆ ಎದುರಿಸುವಂತ ಪ್ರಯತ್ನ ಮಾಡಿ ನಮ್ಗ ಅಲ್ಲೇ ಮಾಡಕ್ ಓಡಿ ಓಡಿ ಬಂದ್ರು ಬಟ್ ನಾವ್ ಅಲ್ಲಿಂದ ಸ್ವಲ್ಪ ನನ್ ಟಾರ್ಗೆಟ್ ಮಾಡಿದ್ರು ಮೊದಲನೇದಾಗಿ ಏಜ್ ಏಕರೆ ಉರ್ದುದಾಗ ಮಾತಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಂದ ನಾನು ಇದು
ಪರಾರಿ ಆದೆ ನಾನು, ಇಲ್ಲಾಂದ್ರೆ ಅಲ್ಲಿ ನನಗೆ ಏನೋ ಮಾಡಿದ್ರು. ಖಂಡಿತವಾಗಿ ಇದೊಂದು ಬಸವ ಕಲ್ಯಾಣ, ಒಂದು ಭಯೋತ್ಪಾದನಾ ಸ್ಥಾನ ನಿರ್ಮಾಣ ಆಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಸ್, ಮಾತನಾಡಿಸ್ತೀನಿ ನಾನು ಇಬ್ಬರ ಹತ್ರ ಕೂಡ. ಯಾವ ರೀತಿಯ ಪರಿಸ್ಥಿತಿಯನ್ನ ಅಲ್ಲಿ ಹುಟ್ಟು ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ, ಒಂದು ಸುದ್ದಿಯನ್ನ ನಾವು ಬಿತ್ತರ ಮಾಡ್ತೀವಿ ಅಥವಾ ವರದಿಯನ್ನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿ ಗೂಂಡಾಗಿರಿಯ ವರ್ತನೆಯನ್ನ ಮಾಡ್ತಾ ಇರುವಂತದ್ದು, ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಮ್ಗೆ ಸಪೋರ್ಟ್ ಮಾಡಬಹುದು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ